नमस्कार, नान शर्मिता शेट्टि। अरमने मैदान अप्पु स्मरणीय अन्न संतर्पणे सतत 5 गंटे निरंतर नडीता है। सो इदुवरेगू सुमार 23,000 जनरिगे ऊटवन्न अल्लि हाकिदारे, अन्न संतर्पणे कार्य नडेदिदे अंत ओंदु अंदाज सिक्ता इदे। पोलीसरु कूड अरमने मैदान एंट्री गेट अन्न सद्यक बंद माडिदारे, ಯಾಕಂದ್ರೆ ಈಗ 5 ಗಂಟೆ ಹೊತ್ತಿಗೆ ಈ ಅನ್ನ ಸಂತರ್ಪಣೆ ಈ ಕಾರ್ಯ ಏನಿದೆ ಅದನ್ನ ಮುಗಿಸುವಂತ ಪ್ಲಾನ್ ಇದೆ। ಸೋ ಹಾಗಾಗಿ ಈಗ ಮೈದಾನದ ಎಂಟ್ರಿ ಗೇಟ್ ಏನಿದೆ ಅದನ್ನ ಬಂದ್ ಮಾಡಿದ್ದಾರೆ। ಗೇಟ್ ನ ಒಳಗಡೆ ಇನ್ನು ಯಾರೆಲ್ಲ ಕ್ಯೂ ನಲ್ಲಿ ನಿಂತಿದ್ದಾರೆ ಅವರಿಗೆಲ್ಲ ಊಟ ಸಿಗುತ್ತೆ। ಈಗ ಇನ್ನೂ ಕೂಡ ಸುಮಾರು 3,000 ಜನ ಕ್ಯೂ ನಲ್ಲಿ ನಿಂತಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ, ಅವರಿಗೆಲ್ಲ ಅವಕಾಶ ಸಿಕ್ಕೇ ಸಿಗುತ್ತೆ। ಸುಮಾರು 5 ಗಂಟೆಗೆ ಎಲ್ಲರನ್ನು ಖಾಲಿ ಮಾಡುತ್ತಾರೆ ಪೊಲೀಸರು। 3,000 ಜನರಿಗೆ ಮಾತ್ರ ಅರಮನೆ ಮೈದಾನದಲ್ಲಿ ಇರೋದಕ್ಕೆ ಅವಕಾಶ ಇದೆ। ಅಭಿಮಾನಿಗಳನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಸದ್ಯಕ್ಕೆ ಪೊಲೀಸರು। ಈಗ ಅಭಿಮಾನಿಗಳಿಗೆ ಸಹಜವಾಗಿ ಬೇಜಾರಾಗುತ್ತೆ, ಯಾಕಂದ್ರೆ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ। ಬಟ್ ಅನಿವಾರ್ಯ, ಏನು ಮಾಡಕಾಗಲ್ಲ। ಬೆಳಗ್ಗೆಯಿಂದ ಈಗ ಅವಕಾಶ ಸಿಕ್ಕಿದೆ। ಈಗ ಸುಮಾರು 23,000 ಜನ ಊಟವನ್ನ ಮಾಡಿದ್ದಾರೆ, ಇನ್ನು 3,000 ಜನ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ। ಈಗ ಸದ್ಯಕ್ಕೆ ಎಂಟ್ರಿ ಗೇಟ್ ಅನ್ನು ಬಂದ್ ಮಾಡಿದ್ದಾರೆ। ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋದು ಅಪ್ಪು ಅವರ ಬಹುದಿನಗಳ ಆಸೆ ಆಗಿತ್ತು। ಅಂದ್ರೆ ಅವರು ಜೀವಂತವಾಗಿ ಇದ್ದಂತ ಟೈಮ್ ನಲ್ಲಿ ಅವರದ್ದೇ ಊರಿಗೆ ಹೋಗಿ ದೊಡ್ಡಮನೆ ಕಡೆಯಿಂದ ಈ ತರ ಅನ್ನ ಸಂತರ್ಪಣೆಯನ್ನ ಮಾಡಬೇಕು ಅಂತ ಒಂದು ಕನಸು ಅವರಿಗೆ ಇತ್ತು। ಆದ್ರೆ ಇಷ್ಟು ಬೇಗ ಈ ತರ ಆಗುತ್ತೆ ಅಂತ ಯಾರು ಊಹೆನು ಮಾಡಿರಲಿಲ್ಲ, ನಿರೀಕ್ಷೆನು ಮಾಡಿರಲಿಲ್ಲ। ಅಪ್ಪು ಆಸೆಯಂತೆ ಇದೀಗ ದೊಡ್ಡಮನೆ ಫ್ಯಾಮಿಲಿ ಮೆಂಬರ್ಸ್ ಅಭಿಮಾನಿಗಳನ್ನು ಕರೆದು ಊಟವನ್ನ ಹಾಕಿದ್ದಾರೆ। ಈಗಾಗಲೇ 15,000 ಜನ ಊಟ ಮಾಡಿದ್ದಾರೆ ಅಂತ ಕೂಡ ಇಲ್ಲಿನ ಅಡಿಗೆಯವರು ಹೇಳ್ತಾರೆ। ಅದ್ರ ಬಗ್ಗೆ ಮಾತಾಡಕ ನಮ್ಮ ಜೊತೆ ಶಿವಣ್ಣ ಅವರೇ ಇದ್ದಾರೆ, ಸ್ವತಃ ಅವರನ್ನೇ ಮಾತಾಡ್ತಾನೆ। ಏನಂದ್ರೆ ಈ ತರ ಇದ್ರು ಊಟ ಮಾಡಿಸ್ತಿದ್ರೆ ಅದು ಸ್ವಲ್ಪ ಬೇಜಾರು ಮನಸ್ಸಿಗೆ, ಬಟ್ ಆದ್ರೂ ಅವನ ಆಸೆ ಏನಿದೆ ಅದು ನೆರವೇರಿಸಬೇಕಾದ ಎಲ್ಲ ನಮ್ಮೆಲ್ಲರೂ ಕರ್ತವ್ಯ ಅಲ್ಲ। ಅವರು ಊಟ ಮಾಡಿ ಸಂತೋಷ ಪಟ್ಟು ಅವನ ಆತ್ಮ ಶಾಂತಿ ಸಿಕ್ಕಿದ್ರೆ ಸಾಕು ಅಷ್ಟೇ। ಪುನೀತ್ ರಾಜ್ಕುಮಾರ್ ಇಡೀ ಕರ್ನಾಟಕದಾದ್ಯಂತ ಊಟ ಹಾಕ್ಸ್ಬೇಕು ಅಂತ ಒಂದು ಆಸೆ ಇತ್ತು, ಅಶ್ವಿನಿ ಬಳಿ ಕೂಡ ಹೇಳ್ಕೊಂಡಿದ್ರು ಅಣ್ಣ। ಹಲೋ, ಅದು ಅದೇ ನಮ್ಗೆ ಇಲ್ಲ ಅದೇ ಅವ್ರಿಗೆ ಅದು ಇಂಥ ಇಂಥ ಈ ತರ ಟೈಪ್ ಹಾಕ್ಸ್ಬೇಕನ್ನೋದೇ ನೋವು ಅಣ್ಣ। ಇವತ್ತು ಫ್ಯಾಮಿಲಿ ಕೂಡ ಬಂದಿದ್ರ ಗೀತಕ್ಕ ಅವರು, ಮತ್ತೆ ಈ ರೀತಿಯಾದಂತ ಊಟಗಳು ಅಡಿಗೆ ಎಲ್ಲ ಉಸ್ತುವಾರಿ ಯಾರ್ದ ಅಣ್ಣ? ಇಲ್ಲಿವರೆಗೆ ಏನಾದ್ರು ಮಾಹಿತಿ ಅಣ್ಣ, ಎಷ್ಟು ಸಾವಿರ ಜನ ಊಟ ಮಾಡಿದ್ರೆ ಅಂತ ಏನಾದ್ರು ಅಪ್ಡೇಟ್ ಆಗಿ ಕೌಂಟ್ ಮಾಡಿ? ಅಭಿಮಾನಿಗಳಿಗೆ ಕೊನೆಯದಾಗಿ ಮಾತಾಡೋಣ, ಅಭಿಮಾನಿಗಳು ಕೊನೆ ಮಾತಾಡ ಇದಿಷ್ಟು ಕೂಡ ಶಿವರಾಜ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು। ಅಭಿಮಾನಿಗಳು ಈಗಾಗಲೇ 15,000 ಜನಕ್ಕೂ ಹೆಚ್ಚು ಜನ ಊಟ ಮಾಡಿದ್ದಾರೆ ಅನ್ನೋದು ಕೂಡ ಶಿವರಾಜ್ ಕುಮಾರ್ ಸ್ವತಃ ಅವರೇ ನ್ಯೂಸ್ 18 ಬಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು। ಕ್ಯಾಮರಾ ಪರ್ಸನ್ ನೂರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು। ಈಗ ದೊಡ್ಡಮನೆಯವರಿಗೂ ಒಂಥರ ಆಘಾತ ಆಗಿದೆ ಇಲ್ಲ ಅಂತಲ್ಲ, ಈಗ ರಾಘಣ್ಣ ಇರ್ಬೋದು ಅಥವಾ ಶಿವಣ್ಣ ಇರ್ಬೋದು ಅವ್ರು ಮೊನ್ನೆಯಿಂದ ಹೇಳ್ತಾ ಇರೋದು ಅಪ್ಪು ಸರ್ ನಮ್ಮನ್ನೆಲ್ಲ ಅಗಲಿದಾಗ್ಲಿಂದು ಅಭಿಮಾನಿಗಳು ಈ ಥರ ಬರ್ತಾ ಇದ್ದಾರೆ, ಅವ್ರ ಪ್ರೀತಿ ವಿಶ್ವಾಸ ಇಲ್ಲ ನೋಡಿ ಅಪ್ಪು ಅವ್ರನ್ನ ನಾವು ಕಾಣಿಸ್ ಅಂದರೆ ಅಪ್ಪು ಅಭಿಮಾನಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು। ಹಾಗಾಗಿ ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ಬೇಸರ ಆಗಬಾರ್ದು, ಮತ್ತು ಪುನೀತ್ ಆಸೆಯಂತೆ ಅಭಿಮಾನಿಗಳಿಗೆ ರಾಜ್ಯಾದ್ಯಂತ ಏನು ಊಟ ಹಾಕಬೇಕು ಅದ್ಧೂರಿಯಾಗಿ ಅಂತ ಆತನಿಗೆ ಒಂದು ಆಸೆ ಏನಿತ್ತು ಅದನ್ನು ನಾವು ಈಡೇರಿಸಿದ್ದೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು। ಆದರೆ ಅಪ್ಪು ಇಲ್ಲದ ಈ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏನಿದೆ ಇದು ಬಹಳ ಬೇಸರ ತರಿಸಿದೆ ಅಂತ ದೊಡ್ಡ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ। ಈಗ ಅಭಿಮಾನಿಗಳು ಮಾತ್ರ ಅಲ್ಲ, ಅಲ್ಲಿ ಸಾಕಷ್ಟು ಜನ ಕಲಾವಿದರು ಕೂಡ ಬಂದಿದ್ರು, ಅವ್ರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ ಮಾತುಕತೆ ನಡೆಸಿದ್ದಾರೆ, ನೋಡೋಣ। ಈಗಷ್ಟೇ ಅರಮನೆ ಮೈದಾನದಲ್ಲಿ ಅಪ್ಪು ಬ್ಯಾನರ್ ಮುಂದೆ ಒಂದು ವೇಷಧಾರಿಗಳು ಬಂದಿದ್ದಾರೆ, ಅವರನ್ನು ನೋಡಬಹುದು ಎಲ್ಲ ಕೂಡ ಅಂಬೇಡ್ಕರ್ ಒಂದು ವೇಷಧಾರಿಯನ್ನು ತೋರಿಸಿದ್ದಾರೆ, ಜೊತೆಗೆ ರಾಮ ಲಕ್ಷ್ಮಣ ಆಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಈ ರೀತಿ ವೇಷಧಾರಿಗಳನ್ನು ತೊಟ್ಟಿದ್ದಾರೆ। ಅವರು ಸುಮಾರು ಮಾವಳ್ಳಿಯಿಂದ ಬಂದಿದ್ದಾರೆ, ಇವರೆಲ್ಲರೂ ಕೂಡ ಏನು ಅಪ್ಪು ಅಭಿಮಾನಿಗಳು ಅಂತ ಹೇಳ್ತಾ ಇರುವಂತದ್ದು, ಅವ್ರನ್ನ ಮಾತಾಡಿಸ್ತೀನಿ। ಸರ್, ನೀವು ಎಲ್ಲಿಂದ ಬಂದಿರುವಂತದ್ದು ಈ ಒಂದು ವೇಷಗಳನ್ನ ಹಾಕೋಕೆ? ಸರ್ಕಲ್ ಇಂದ ಬಂದಿದ್ದೀವಿ, ಸೀನಪ್ಪ ಅವ್ರ ಗ್ರೂಪ್ ನಿಂದ ಬಂದಿದ್ದೀವಿ। ಈಗ ಪುನೀತ್ ರಾಜ್ಕುಮಾರ್ ಸತ್ತಿಲ್ಲ, ಶ್ರೀರಾಮರ ತರ ಆಂಜನೇಯನ ತರ ಅಂಬೇಡ್ಕರ್ ತರ ಅಮರರಾಗಿ ಅವರು ಯಾವ ತರ ದಾರಿ ಮಾರ್ಗ ತೋರಿಸಿದ್ರು, ಅಂಬೇಡ್ಕರ್ ಯಾವ ತರ ದಾರಿ ಮಾರ್ಗ ತೋರಿಸಿದ್ರು,
ಗಾಂಧೀಜಿ ಯಾವ ತರ ದಾರಿ ಮಾರ್ಗ ತೋರಿಸಿದ್ರು ಅದೇ ತರ ನಮಗೆಲ್ಲ ದಾರಿ ಮಾರ್ಗ ತೋರಿಸಿಕೊಂಡು ನಮಗೆ ಮುಂದೆ ದಾರಿ ತೋರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ವೇಷಗಳನ್ನ ಹಾಕೊಂಡು ಇಲ್ಲಿ ಬಂದಿದ್ದೀವಿ ವೇಷಧಾರಿಗಳು ಅಂತಂದ್ರೆ ನೆಕ್ಸ್ಟ್ ಹುಟ್ಟಬೇಕಾದ್ರೆ ಪುನೀತ್ ಹುಟ್ಟಬೇಕಾದ್ರೆ ನಮ್ಮ ಗಾಂಧಿ ತರನೇ ಹುಟ್ಟಬೇಕು ತಿರ್ಗಾ ನೆಕ್ಸ್ಟ್ ಹುಟ್ಟಬೇಕನ್ನ ಅಂಬೇಡ್ಕರ್ ಇದು ನಮ್ಮ ಅಂಬೇಡ್ಕರ್ ತರನೇ ಹುಟ್ಟಬೇಕು ಆ ಒಂದು ಉದ್ದೇಶ ಮಾಡ್ಕೊಂಡು ಬಂದಿದ್ದೀವಿ ಸರ್ ಕೆಂಪೇಗೌಡ ಅಂತ ಹುಟ್ಟಬೇಕು ದಾರಿಗಳು ಕೇವಲ ಏನು ಅಪ್ಪು ಏನಿದ್ದಾರೆ ಅಪ್ಪು ಅವರು ಸತ್ತಿಲ್ಲ ಅವರು ಈ ತರ ಅವರು ಮುಂದಿನ ಜನ್ಮದಲ್ಲಿ ಬಸವಣ್ಣ ಆಗಿರ್ಬೋದು ಗಾಂಧಿ ಈ ಒಂದು ಇದರಲ್ಲಿ ಹುಟ್ಟು ಬರಲಿ ಅನ್ನೋದು ಮಾತಾಗಿದೆ ಕ್ಯಾಮರಾ ಪರ್ಸನ್ ಶಿವರಾಜ್ ಬೆಂಗಳೂರು ಸದ್ಯಕ್ಕೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಪರಿಸ್ಥಿತಿ ಯಾವ ತರ ಇದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೇಳೋದಕ್ಕೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್ ಸದ್ಯಕ್ಕೆ ಎಂಟ್ರಿ ಗೇಟ್ ಏನಿದೆ ತ್ರಿಪುರ ವಾಸಿನಿ ಗೇಟ್ ಅದನ್ನ ಬಂದ್ ಮಾಡಿದ್ದಾರೆ ಇನ್ನು ಒಳಗಡೆ ಊಟಕ್ಕೋಸ್ಕರ ವೇಟ್ ಮಾಡ್ತಿರೋ ಕ್ಯೂ ನಲ್ಲಿ ಎಷ್ಟು ಜನ ಅಂದಾಜಿರಬಹುದು ಹೌದು ಶರ್ಮಿತಾ ಶೆಟ್ಟಿ ಬೆಳಿಗ್ಗೆ 11 ಗಂಟೆಯಿಂದನೂ ಕೂಡ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾನೆ ಇದೆ ಸದ್ಯಕ್ಕೆ ಸುಮಾರು ಒಂದು 3000 ಅಷ್ಟು ಮಂದಿ ಹೊರಗಡೆ ಊಟಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಅಂದ್ರೆ 5 ಗಂಟೆಗೆ ನಂತರ ಯಾರೇ ಬಂದರೂ ಕೂಡ ಊಟಕ್ಕೆ ಅಂದ್ರೆ ಊಟ ಇಲ್ಲಿ ಸಿಗೋದಿಲ್ಲ ಅಂದ್ರೆ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾತ್ರ ಸಮಯವನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಿಗದಿ ಮಾಡ್ಕೊಂಡಿರುವಂತದ್ದು ಹೀಗಾಗಿ 5 ಗಂಟೆ ಬಳಿಕ ಯಾರೇ ಬಂದರೂ ಕೂಡ ಅವರಿಗೆ ಒಳಗಡೆ ಪ್ರವೇಶ ಇಲ್ಲ ಅಂತ ಈಗಾಗಲೇ ಅಂದ್ರೆ ಈ ಒಂದು ತ್ರಿಪುರವಾಸಿನಿಯ ಮೇನ್ ಗೇಟ್ ಮತ್ತೆ ಕೃಷ್ಣ ವಿಹಾರದ ಮುಖ್ಯ ಮೇನ್ ಗೇಟ್ ಅನ್ನ ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ ಹಾಕಿ ಮತ್ತೆ ಗೇಟ್ ಅನ್ನು ಕೂಡ ಹಾಕಿ ಈಗಾಗಲೇ ಬ್ಲಾಕ್ ಮಾಡಿರುವಂತದ್ದು ನನ್ನ ಹಿಂಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು ಬಹುತೇಕ ಏನೊಂದು ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಲ್ಲಿಗೆ ಏನು ಮುಕ್ತಾಯ ಅಂತ ತಲುಪ್ತಾ ಇದೆ ಅಂತಾನೆ ಹೇಳಬೇಕಾಗುತ್ತೆ ಈಗಾಗಲೇ ಅರ್ಧದಷ್ಟು ಒಂದು ಪಂಕ್ತಿ ಏನಿದೆ ಅದನ್ನ ಬ್ಲಾಕ್ ಮಾಡಿ ಇಟ್ಕೊಂಡಿರುವಂತದ್ದು ಇನ್ನು ಹೊರಗಡೆ ಸುಮಾರು 3000 ಮಂದಿ ಅಷ್ಟೇ ಒಂದು ಕ್ಯೂ ನಲ್ಲಿ ಕಾಯ್ತಾ ಇದ್ದಾರೆ 3500 ಮಂದಿ ಬಳಿಕ ಯಾರಿಗೂ ಕೂಡ ಅಂದ್ರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ ಈಗಾಗಲೇ ನೋಡ್ತಾನು ಇರಬಹುದು ಬಹುತೇಕ ಎಲ್ಲ ಅಂದ್ರೆ ಈ ಒಂದು ಇವತ್ತಿನ ಒಂದು ಕಾರ್ಯಕ್ರಮ ಏನಿದೆ ಇದನ್ನ ಇದೊಂದು ಮುಕ್ತಾಯ ಅಂತ ಬಂದಿರುವಂತದ್ದು ಮೊದಲಿಂದ ಅಂದ್ರೆ ನನ್ನ ಹಿಂಬದಿಯಲ್ಲಿ ಕಾಣ್ತಾ ಇರುವಂತ ಮೊದಲ ಪಂಕ್ತಿ ಮಾತ್ರ ಈಗ ಫುಲ್ ಇರುವಂತದ್ದು ಸದ್ಯಕ್ಕೆ ನಾನು ನಿಂತಿರುವಂತದ್ದು ಎರಡನೇ ಅಂದ್ರೆ ಮಿಡಲ್ ಪಂಕ್ತಿಯಲ್ಲಿ ಹೀಗಾಗಿ ಇಲ್ಲಿ ಎಲ್ಲ ಸ್ವಚ್ಛತಾ ಕಾರ್ಯಗಳು ಕೂಡ ನಡೀತಾ ಬರದಿಂದ ಸಾಕ್ತಾ ಇರುವಂತದ್ದು ಇನ್ನ ಮುಂಭಾಗದಲ್ಲಿ ಇರುವಂತದ್ದು ಕೂಡ ನೀವು ನೋಡ್ತಾ ಹೋಗ್ಬೋದು ಬಹುತೇಕ ಸುಮಾರು ಒಂದು 3 ಗಂಟೆ ಅಷ್ಟೊತ್ತಿಗೆ ಅಂದ್ರೆ ಕೊನೆಯ ಪಂಕ್ತಿಯನ್ನ ಅವ್ರು ಈಗಾಗಲೇ ಬ್ಲಾಕ್ ಮಾಡ್ಕೊಂಡು ಯಾರಿಗೂ ಕೂಡ ಒಳಗಡೆ ಪ್ರವೇಶ ಇಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಂದೋಬಸ್ತು ಈಗಾಗಲೇ ಮಾಡಿರುವಂತದ್ದು ಅಲ್ಲಲ್ಲಿ ಪೊಲೀಸರು ಕೂಡ ನಿಂತಿದ್ದಾರೆ ಜೊತೆಗೆ ಇಲ್ಲಿನ ಸಿಬ್ಬಂದಿಗಳು ಯಾರಿದ್ದಾರೆ ಅವರು ಕೂಡ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಆ ಒಂದು ಮುಖ್ಯ ಅಂದ್ರೆ ಆ ಸೆಕ್ಟರ್ 2 ಸಾರ್ವಜನಿಕರ ಅಭಿಮಾನಿಗಳಿಗೆ ಅನುಮತಿ ಇದ್ದಂತ ಒಂದು ಗೇಟ್ ಏನಿದೆ ಅಲ್ಲಿವರೆಗೂ ಮಾತ್ರ ಅಲ್ಲಿನ ಒಂದು ಪಂಕ್ತಿಯಲ್ಲಿ ಮಾತ್ರ ಈಗ ಸದ್ಯಕ್ಕೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇರುವಂತದ್ದು ಅದರ ಉಳಿದಂತೆ 2 ಮತ್ತು 3 ಪಂಕ್ತಿ ಏನಿದೆ ಅದನ್ನ ಸಂಪೂರ್ಣವಾಗಿ ಈಗಾಗಲೇ ಬ್ಲಾಕ್ ಮಾಡಿರುವಂತದ್ದು ಈಗ ಸಮಯ ಸುಮಾರು 4 ಗಂಟೆ ಆಗ್ತಾ ಬಂತು 5 ಗಂಟೆ ಅಷ್ಟೊತ್ತಿಗೆ ಎಲ್ಲವನ್ನು ಕೂಡ ಇಲ್ಲಿ ಕ್ಲೋಸ್ ಮಾಡಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಏನಿದೆ ದೊಡ್ಡ ಮನೆ ಫ್ಯಾಮಿಲಿ ಈ ಒಂದು ಪುನೀತ್ ರಾಜ್ಕುಮಾರ್ ಅಕಾಲಿಕವಾಗಿರುವಂತಹ ನಿಧನದ ಹಿನ್ನೆಲೆಯಲ್ಲಿ ಅವರ ಆಸೆಯನ್ನು ಈಡೇರಿಸಿದ್ದಕ್ಕೆ ಮಾಡಿರುವಂತಹ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣ ಕಾರ್ಯಕ್ರಮ ಏನಿದೆ ಇವತ್ತು ಇಲ್ಲಿಗೆ ಮುಕ್ತಾಯ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು ಶರ್ಮಿತ ಫೈನ್ ಆಶಿಕ್ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ ಇನ್ನು ಪುನೀತ್ ಮನೆಗೆ ಶಿವರಾಜ್ ಕುಮಾರ್ ಹಾಗೇನೆ ಗೀತಾ ಶಿವರಾಜ್ ಕುಮಾರ್ ಆಗಮಿಸಿದ್ದಾರೆ ಪ್ಯಾಲೇಸ್ ಗ್ರೌಂಡ್ಗೆ ಭೇಟಿ ನೀಡಿ ಪುನೀತ್ ಮನೆಗೆ ಬಂದಿದ್ದಾರೆ ಈಗ ತುಂಬಾ ಜನ ಫ್ಯಾನ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಊಟ ಮಾಡಿ ಮನೆ ಹತ್ರ ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಶಿವರಾಜ್ ಕುಮಾರ್ ಮತ್ತೆ ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಪುನೀತ್ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಒಂದಿಷ್ಟು ಜನ ಫ್ಯಾನ್ಸ್ ಬಂದಿದ್ರು ಅವ್ರನ್ನೆಲ್ಲ ಮಾತನಾಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ ಒಂದ್ ಕಡೆ ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇರೋದು ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ಕೆ ಬಂದಿದ್ರಲ್ಲ ಅಭಿಮಾನಿಗಳು ಅವರು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆದು ಶಿವಣ್ಣ ಅವ್ರನ್ನ ತಬ್ಕೊಂಡು ಅವ್ರ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಇನ್ನೊಂದ್ ಕಡೆ ತೋರಿಸ್ತಾ ಇದ್ದೀವಿ ಈ ಪ್ಯಾಲೇಸ್ ಗ್ರೌಂಡ್ ನ ವಿಸಿಟ್ ಆದ್ಮೇಲೆ ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ಅವ್ರ ನಿವಾಸಕ್ಕೆ ಶಿವರಾಜ್ ಕುಮಾರ್ ಹಾಗೇನೆ ಅವ್ರ ಪತ್ನಿ ಗೀತಾ ಅವರು ಆಗಮಿಸಿದ್ರು ತುಂಬಾ ಜನ ಫ್ಯಾನ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಬೇರೆ ಬೇರೆ ಊರುಗಳಿಂದ ಬಂದವರು ಇವತ್ತು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಊಟ ಆದ್ಮೇಲೆ ಪುನೀತ್ ಅವ್ರ ನಿವಾಸದ ಹತ್ರನು ಕೂಡ ಹೋಗ್ತಾ ಇದ್ದಾರೆ ಇನ್ನು ಪುನೀತ್ ರಾಜ್ಕುಮಾರ್ ಮನೆಗೆ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಭೇಟಿಯನ್ನ ಕೊಟ್ಟಿದ್ದಾರೆ ಪುನೀತ್ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳೋದಕ್ಕೆ ಆಗಮಿಸಿದ್ದಾರೆ ಶಾಸಕ ಉದಯನಿಧಿ ಸ್ಟಾಲಿನ್ ಪುನೀತ್ ಪತ್ನಿ ಅಶ್ವಿನಿ ಮತ್ತು ಶಿವರಾಜ್ ಕುಮಾರ್ ಭೇಟಿಯಾಗಿ ಸಾಂತ್ವನ ಹೇಳೋದಕ್ಕೆ ಅಂತ ಉದಯನಿಧಿ ಸ್ಟಾಲಿನ್ ಆಗಮಿಸಿದ್ದಾರೆ கொஞ்ச நாளுக்கு முன்னாடி நம்முடைய அன்பு சகோதரர்
திரு புனித் ராஜ்குமார் அவர்கள் மிகப்பெரிய ஒரு அதிர்ச்சியை ஏற்படுத்தியது. சகோதரர் புனித் ராஜ்குமாரோடைய குடும்பம் தெரியும், பெரியவர் ஐயா ராஜ்குமார் இருக்கும்போது நம்முடைய தாத்தாவிடம் மிகவும் நட்பு பாராட்டக்கூடியவர், தாத்தாவுக்கு மிகவும் நெருக்கமாக இருந்தவர் கலைஞர் என்றும் சரி, என்னுடைய தந்தையார் என்னுடைய ஒட்டுமொத்த குடும்பத்திற்கு மிகவும் நெருக்கமான குடும்பமாக இருக்கக்கூடியவங்க. இந்த நேரத்தில் அவங்களுடைய குடும்பத்தை சந்தித்து தலைவர் சார்பாகவும் எங்களுடைய குடும்பத்தின் சார்பாகவும் திராவிட முன்னேற்ற கழகத்தின் சார்பாகவும் எங்களுடைய ஆழ்ந்த இரங்கலை தெரிவித்துக் கொள்கிறோம். அவர்களுடைய குடும்பத்திற்கும் அவருடைய ரசிகர் நண்பர்களுக்கும் எங்களுடைய ஆழ்ந்த இரங்கலை தெரிவித்துக் கொள்கிறோம். நன்றி.